ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮಗಳೇ ಅಶೋಕ್ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಟಾರ್ ಲೈವ್ ನೇಪ್ರಸಾರದ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನಮ್ಮೊಂದಿಗೆ ಇವತ್ತು ವಿಶೇಷ ಅತಿಥಿಗಳು ಜಾನಿ ಚಿತ್ರದ ನಾಯಕರಾದಂತಹ ವಿಜಯ್ ರಾಘವೇಂದ್ರ ನಮ್ಮಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಓಕೆ, ಚಿತ್ರದ ನಾಯಕಿ ಮಿಲನಾ ಅವರು ನಮ್ಮಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ರೈಟ್, ಓಕೆ, ಭಾಳ ಖುಷಿ ಆಗ್ತಿದೆ. ಸೊ ಸಿನಿಮಾ ರಿಲೀಸ್ ಆಗ್ತಿರೋದು ನಿಮ್ಗೆ ಹೇಗೆ ಅನಿಸ್ತಿದೆ ಹೇಳಿ ಸರ್? ಎಕ್ಸೈಟ್ಮೆಂಟ್ ಇದೆ, ಒಂದು ಕಾತರ ಇದೆ, ಒಂದು ಚಿಕ್ಕ ಟೆನ್ಷನ್, ಹೊಟ್ಟೆ ಒಳಗೆ ಚಿಟ್ಟೆ ತರ. ಈ ಒಂದು ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀರ, ಒಂದು ಮಾಸ್ ಲುಕ್ ಅಂತಾನೆ. ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಅದಕ್ಕೆ ನಾನು ದಾಸಣ್ಣಂಗೆ, ಅಂದ್ರೆ ನಮ್ಮ ಡೈರೆಕ್ಟರ್ ದಾಸಣ್ಣ ಅವ್ರಿಗೆ, ಆಮೇಲೆ ಪ್ರೊಡ್ಯೂಸರ್ಸ್, ಅಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಅಂತ ಏನೋ ರೆಡಿ ಮಾಡ್ಬಿಟ್ರು, ಒಂದು ಮಾಸ್ ಕ್ಯಾರೆಕ್ಟರು, ತುಂಬ ಮಿಸ್ಚೀವಸ್ ಕ್ಯಾರೆಕ್ಟರು, ವೆರಿ ಫ್ಲಾಂಬಾಯಿಂಟ್ ತರ. ಬಟ್ ಅದು ಯೂಶಲಿ ನಾನು ಕಾಣೋ ಥರನೇ ಕಂಡ್ರೆ ಇಟ್ ನಾಟ್ ಮೇಕ್ ಅ ಡಿಫ್ರೆನ್ಸ್ ಅಂತ ಹೇಳಿ ಬೇರೆ ಥರ ಒಂದು ಟ್ರಿಮ್ ಮಾಡಿಕೊಂಡು ಬೇರೆ ಶೇಪಲ್ಲೇ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಆ್ಯಂಡ್ ದೇ ವರ್ ಆಲ್ ವೆರಿ ಪಾಸಿಟಿವ್ಲಿ ಪ್ಲೀಸ್ಡ್ ವಿತ್ ದ ಲುಕ್. ಸೊ ಹಂಗಾಗಿ ಇವಾಗ ಸ್ಕ್ರೀನ್ ಮೇಲೆ ಕೂಡ ಅದು ನೋಡೋಕೆ ಒಂಥರ ಚೆನ್ನಾಗಿದೆ, ಏನೋ ಇದೆ ಬೇರೆ ಥರ ಕಾಣ್ತಾನೆ ಅಂತ ಅನಿಸುತ್ತೆ. ಖಂಡಿತವಾಗ್ಲಿ ನಾನು ಟ್ರೇಲರ್ ನೋಡಿದಾಗ ಲೈಕ್ ಔಟ್ ಆ್ಯಂಡ್ ಔಟ್ ಆಕ್ಷನ್ ಅಂತ ಹೇಳೋಕ್ಕಿಂತ ಇಟ್ಸ್ ಎ ಸೀರಿಯಸ್ ಮೂವಿ ಅಂತ ಹೇಳೋಕ್ಕಿಂತ ಕಾಮಿಡಿ ಪಂಚ್ಗಳು ಬೇಜಾರ್. ಸೊ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು. ಪ್ರಾಪರ್ ಮಸಾಲ, ಸರಿಯಾದ ಮಸಾಲ. ಅಂದರೆ ನನಗೆ ಸರಿಯಾದ ಮಸಾಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಕೆಲವು ವರ್ಷಗಳು ಕಳೆದಿದ್ದೆ. ಆ ಥರ ಕ್ಯಾರೆಕ್ಟರ್ ನಾನು ಅಟೆಂಪ್ಟ್ ಮಾಡೋಕೆ ಆಗಿರಲಿಲ್ಲ. ಯಾಕಂದ್ರೆ ಜಾಸ್ತಿ ಎಮೋಷನಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಅಥವಾ ಬರೀ ಹ್ಯೂಮರ್ ಕಡೆನೆ ಹೋಗ್ತಾ ಇತ್ತು, ಅಥವಾ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಸ್ ಆಗ್ತಾ ಇದ್ವು, ಮಲ್ಟಿ ಸ್ಟಾರರ್ ಆಗ್ತಾ ಇದ್ವು. ಅದ್ರ ಮಧ್ಯದಲ್ಲಿ ಇದೊಂದು ಇಟ್ಸ್ ಅ ಫ್ರೆಶ್ ಬ್ರೀಸ್ ನನಗೆ ಆಸ್ ಅನ್ ಆಕ್ಟರ್. ನೈಸ್, ಫ್ಯಾಂಟಾಸ್ಟಿಕ್. ಸೊ ಮಿಲನಾ, ನೀವು ಹೇಳಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ಮಾಲ್ ಡಿಸ್ಕ್ರಿಪ್ಷನ್. ಸಿ, ಸಿನಿಮಾದಲ್ಲಿ ಜಾಸ್ತಿ ಕಾಮಿಡಿ ಅನ್ನೋದಿದೆ, ಬಟ್ ನನ್ನ ಪೋರ್ಷನ್ ಸಿನಿಮಾ ಯಾವಾಗ ಶುರು ಆಗುತ್ತೆ ಅಲ್ಲಿ ಸ್ವಲ್ಪ ಸೀರಿಯಸ್ ಸ್ಟೋರಿ ಟೇಕ್ ಆಫ್ ಆಗುತ್ತೆ. ಸೊ ನಂದು ಸ್ವಲ್ಪ ಸೀರಿಯಸ್ ಪೋರ್ಷನ್ ಆಫ್ ದ ಫಿಲ್ಮ್ ಅಲ್ಲೇ ನನ್ನ ಪಾತ್ರ ಬರೋಂಥದ್ದು. ಸೊ ಪಾತ್ರದ ಬಗ್ಗೆ ತುಂಬಾ ರಿವೀಲ್ ಮಾಡೋಕ್ಕಾಗಲ್ಲ, ಒಂದು ಕ್ರೂಷಿಯಲ್ ಕ್ಯಾರೆಕ್ಟರ್. ಸೊ ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರದ ಒಂದು ಆಯ್ಕೆ ಆದಾಗ, ನೀವು ಕಥೆ ಕೇಳಿದಾಗ ನಿಮ್ಮ ರಿಯಾಕ್ಷನ್? ಫಸ್ಟ್ ಆಫ್ ಆಲ್, ದಾಸ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂತ ಅಂದಾಗ ಐ ವಾಸ್ ಕನ್ವಿನ್ಸ್ಡ್, ಯಾಕಂದ್ರೆ ಹೀಸ್ ಅ ವೆರಿ ಗುಡ್ ಸಿನಿಮಾಟೋಗ್ರಫರ್. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ ಅಂತ. ಪಾತ್ರದ ಬಗ್ಗೆ ಕೇಳಿದಾಗಲೇ ನಾನು ಸಿನಿಮಾ ಒಪ್ಪಿದೆ, ಯಾಕೆಂದ್ರೆ ನನ್ನ ಮುಂಚೆ ಸಿನಿಮಾಗಳು ಮಾಡಿದ್ದಕ್ಕಿಂತ ಈ ಪಾತ್ರ ಸ್ವಲ್ಪ ಬೇರೆ ತರ ಇತ್ತು. ಸೊ ಆಸ್ ಅನ್ ಆಕ್ಟರ್ ನನ್ಗೆ ಬೇರೆ ತರ ಪಾತ್ರ ಮಾಡಬೇಕು ಅಂತ ಯೋಚಿಸಿದ್ದೆ. ಸೊ ಈ ಪಾತ್ರ ಸಿಕ್ಕಿದ ತಕ್ಷಣ ನಾನು ಓಕೆ ಇದು ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಈ ಒಂದು ಮಸಾಲ ಇರತಕ್ಕಂತ ಕತೆ ನೀವು ಹೇಳ್ದಂಗೆ, ಡೈರೆಕ್ಟರ್ ನಿಮಗೆ ನರೇಟ್ ಮಾಡಿದಾಗ ನಿಮ್ಗೆ ಅನಿಸ್ತು ಸರ್ ಆ ಟೈಮ್? ಕಥೆಲೇ ನಾನು ವಾಸನೆ ಬಂದ್ಬಿಡುತ್ತೆ. ಅಂದ್ರೆ ಅವ್ರು ಫಸ್ಟ್ ನನಗೆ ಥ್ರೆಡ್ ಹೇಳ್ತಿದ್ದಂಗೆ, ಓ ಇದು ಭಯಂಕರ ಮಸಾಲ ಇದೆ ಅಲ್ವಾ ಕಥೆಯಲ್ಲಿ ಅಂತ. ಸಾಧಾರಣವಾಗಿ ಅದರ ಮಸಾಲ ಕಥೆಗಳನ್ನ ಕೇಳಿದಾಗ ಒಂದು ಚೂರು ಹಿಂಜರಿಕೆ ಇರುತ್ತೆ, ಈಗ ಹಿಂಗೆ ಜನ ಅಂತ. ಬಟ್ ನಮ್ಮ ಆಡಿಯನ್ಸ್ ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾದ ಕಳೆದ ವರ್ಷದ ನೀವು ರೆಕಾರ್ಡ್ಸ್ ತೆಗೆದ್ರೆ ಎಲ್ಲಾ ರೀತಿ ಸಿನಿಮಾ ಸಕ್ಸಸ್ ಆಗಿದೆ. ಇಂಥದೇ ಅಂತಲ್ಲ, ಒಂದು ಕಮರ್ಷಿಯಲ್ ಸಿನಿಮಾ ಸಕ್ಸಸ್ ಆಗಿದೆ, ಮಸಾಲ ಸಕ್ಸಸ್ ಆಗಿದೆ, ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ, ಥ್ರಿಲ್ಲರ್ಸ್ ಸಕ್ಸಸ್ ಆಗಿದಾವೆ, ಹ್ಯೂಮರ್, ಮಲ್ಟಿ ಸ್ಟಾರರ್ಸ್, ನೀವು ಇಂಥ ವರ್ಗ ಅಂತ ಹೇಳುವಾಗಿಲ್ಲ. ಸೊ ಹಾಗಾಗಿ ಐ ಆಮ್ ನೋಬಡಿ ಟು ಜಡ್ಜ್. ಬಟ್ ಆ ಕಥೆ ನನಗೆ ಕನ್ವಿನ್ಸ್ ಆಯಿತು, ಆ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅನ್ನೋ ಒಂದು ಆಸೆ, ಒಂದು ಸ್ವಾರ್ಥ ಆಸ್ ಅನ್ ಆಕ್ಟರ್. ಬೇಸಿಕಲಿ ಫಸ್ಟ್ ಒಪ್ಕೊಂಡಿದ್ದು ಸ್ವಾರ್ಥ, ಈ ತರ ಒಂದು ಕ್ಯಾರೆಕ್ಟರ್ ಮಾಡಕ್ ಸಿಗ್ತಿದ್ಯಲ್ಲ ಸಿಗ್ತಿದ್ಯಲ್ಲ ಅಂತ. ಇನ್ನೊಂದು ಡೈರೆಕ್ಟರ್ ದಾಸಣ್ಣ, ಅವ್ರು ಇಷ್ಟು ವರ್ಷ ಎಂತೆಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಎಸ್ ನಾರಾಯಣ್ ಸರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಅವಾರ್ಡ್ಗಳನ್ನ ಗೆದ್ದಿದ್ದಾರೆ. ಸೊ ಇವ್ರು ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ವಿಜುವಲಿ ನಮಗೆ ಟೆನ್ಷನ್ ಇಲ್ಲ. ಸಾಮಾನ್ಯವಾಗಿ ಗಂಡ ಹೆಂಡತಿ ಅಂತ ಹೇಳ್ತಾರೆ ಡೈರೆಕ್ಟರ್ನ ಆಮೇಲೆ ಸಿನಿಮಾಟೋಗ್ರಾಫರ್ನ, ಶೂಟಿಂಗ್ ಮಾಡ್ಬೇಕಾದ್ರೆ ಜಗಳ ಆಡ್ತಿರ್ತಾರೆ ಅಂತ. ಇಲ್ಲ, ಜಗಳ ಇಲ್ಲ, ಫಸ್ಟ್ ಕೆಲಸ ಪಟ 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 ಆಗೋಗ್ತಾ ಇತ್ತು, ಆಗೋಗುತ್ತೆ ಅನ್ನೋ ನಂಬಿಕೆ. ಅದೇ ತರ ಆಯ್ತು ಕೂಡ. ಓಕೆ, ಸೊ ಈ ಒಂದು ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಿದ್ದಂಗೆ ನಿಮ್ಗೆ ಬಂದಂತ ರೆಸ್ಪಾನ್ಸ್? ಫಸ್ಟ್ ಮಾತು ನನಗೆ ಫಸ್ಟ್ ಕಾಂಪ್ಲಿಮೆಂಟ್ ಬಂದಿದೆನಪ್ಪ ಅಂತ ಹೇಳಿದ್ರೆ, ಪರವಾಗಿಲ್ಲಪ್ಪ ಮಾಸ್ ಪಿಕ್ಚರ್ ತರ ಇದೆ ನಿಂದು ಅಂತ. ಪರವಾಗಿಲ್ಲ, ಥ್ಯಾಂಕ್ ಯು. ಯಾಕಂದ್ರೆ ಆ ತರ ಮಾತು ಕೇಳಿ ತುಂಬಾ ದಿವಸ ಆಗಿತ್ತು. ಎಲ್ಲರೂ ಐ ಬಹಳ ಕ್ವಾಲಿಟಿ ಚೆನ್ನಾಗಿದೆ, ಬಹಳ ಏನೋ ಟೆನ್ಷನ್ ಇದೆ ನಿನ್ನ ಟ್ರೇಲರ್ ಅಲ್ಲಿ, ತುಂಬಾ ವಿಷಯ ಇದೆ, ಸತ್ವ ಇದೆ ಅಂತ ಏನೇನೋ ಹೇಳ್ತಾ ಇದ್ರು. ಆದ್ರೆ ಈ ಟ್ರೇಲರ್ ಹಂಗಲ್ಲ, ಚೆನ್ನಾಗಿದೆ ಸರ್, ಒಳ್ಳೆ ಮಸಾಲ, ಒಳ್ಳೆ ಕಮರ್ಷಿಯಲ್ ಅಂತ. ಓಕೆ ಅಂತ ನಮ್ಗೊಂದು ಒಂದು ಚಿಕ್ಕ ಸಮಾಧಾನ. ಅವಾಗ ನಾನು ಟ್ರೇಲರ್, ನಾನು ಆಕ್ಚುಲಿ ನಾನು ನನಗೆ ಫೀಡ್ಬ್ಯಾಕ್ ಬರೋರ್ಗೂ ಟ್ರೇಲರ್ ನೋಡಿರ್ಲಿಲ್ಲ. ಫೀಡ್ಬ್ಯಾಕ್ಗಳು ಬಂದಾದ್ಮೇಲೆ ಅವ್ರು ಕಳಿಸಿರೋ ಲಿಂಕ್ನ ಓಪನ್ ಮಾಡಿ ಟ್ರೇಲರ್ ನೋಡಿದಾಗ ಒಂದು ಚೆನ್ನಾಗಿದೆ ಅನಿಸ್ತು. ಎಲ್ಲರೂ ಹೇಳ್ತಾ ಇದ್ದಿದ್ದು ಕರೆಕ್ಟ್ ಕರೆಕ್ಟ್ ಮಸಾಲ. ಓಕೆ, ಸೊ ಟ್ರೇಲರ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಒಂದು ಬ್ಯೂಟಿಫುಲ್ ಟ್ರೇಲರ್ ನೋಡ್ಕೊಂಡ್ಬೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೋಸ್ಕರ ಜಾನಿ ಚಿತ್ರ ಒಂದು ಬ್ಯೂಟಿಫುಲ್ ಟ್ರೇಲರ್ ನೋಡ್ಬನ್ನಿ.